ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಮನೇಲಿ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಗ್ಲಾಸ್ ಸ್ಕಿನ್ ಫೇಷಿಯಲ್ನ ಶೇರ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಸ್ಕಿನ್ ಅಂದರೆ ಏನು? ಮುಖದ ಮೇಲೆ ಯಾವುದೇ ರೀತಿಯಾದ ಕಪ್ಪು ಕಲೆಗಳು, ಕಪ್ಪು ಚುಕ್ಕೆಗಳು, ಪಿಗ್ಮೆಂಟೇಷನ್, ಪಿಂಪಲ್ಸ್, ಕ್ಲೀನ್ ಆ್ಯಂಡ್ ಕ್ಲಿಯರ್ ಹೊಳಿತಾ ಇರೋ ಸ್ಕಿನ್ಗೆ ಗ್ಲಾಸ್ ಸ್ಕಿನ್ ಅನ್ನೋದು. ಆ ಗ್ಲಾಸ್ ಸ್ಕಿನ್ನ ನೀವು ಮನೆಯಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಪಡೆದುಕೊಳ್ಬೋದು. ಈ ಲಾಕ್ಡೌನಲ್ಲಿ ಎಲ್ಲರೂ ತುಂಬ ಫ್ರೀಯಾಗಿ ಮನೆಯಲ್ಲೇ ಇರ್ತೀರಾ, ಒಂದ್ಸಾರಿ ಈ ಫೇಷಿಯಲ್ನ ಮಾಡಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಫೇಷಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫೇಸ್ ಮೇಲೆ ನೀವು ಡಲ್ನೆಸ್ ನೋಡ್ಬೋದು, ಎಷ್ಟೊಂದು ಸ್ಕಿನ್ ಡಲ್ ಆಗಿದೆ ಅಂತ. ಈಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಕ್ಲಿನ್ಸಿಂಗ್ಗೋಸ್ಕರ ರಾ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಹಸಿ ಹಾಲು. ಹಸಿ ಹಾಲಲ್ಲಿ ಈ ರೀತಿ ಒಂದು ಕಾಟನ್ನ ಡಿಪ್ ಮಾಡಿ ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಹಸಿ ಹಾಲು ಒಂದು ನ್ಯಾಚುರಲ್ ಕ್ಲಿನ್ಸರ್ ಥರ ಕೆಲಸ ಮಾಡುತ್ತೆ. ಸೊ ಈ ರೀತಿ ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಕುತ್ತಿಗೆ ಭಾಗವನ್ನು ಪೂರ್ತಿ ಫೇಸ್ನ ಒಂದು 2 ನಿಮಿಷ ಕಾಲ ಕ್ಲೀನ್ ಮಾಡ್ಕೊಳ್ಳಿ. ಹಾಲು ಸೂಟ್ ಆಗಲ್ಲ ಅನ್ನೋರು ಮೊಸರಿಂದ ಕ್ಲೀನ್ ಮಾಡ್ಕೊಳ್ಳಿ, ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಲು ನಮ್ಮ ಸ್ಕಿನ್ ಮೇಲೆ ನ್ಯಾಚುರಲ್ ಕ್ಲಿನ್ಸರ್ ಥರ ಕೆಲಸ ಮಾಡುತ್ತೆ, ಸ್ಕಿನ್ಗೆ ಒಂದು ಮಾಯಿಶ್ಚರ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ 2 ನಿಮಿಷ ಕಾಲ ಕ್ಲೀನ್ ಮಾಡಿಕೊಂಡು ಒಂದು 5 ನಿಮಿಷ ಕಾಲ ಹಾಗೆ ಬಿಡಿ. ನಂತರ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ. ಒನ್ ಟೀಸ್ಪೂನ್ ಅಕ್ಕಿ ಹಿಟ್ಟು, 2 ಟೀಸ್ಪೂನಷ್ಟು ಹಸಿ ಹಾಲು, 2 ಕ್ಲಿನ್ಸಿಂಗ್ ಆದಮೇಲೆ ಈ ರೀತಿ ರೆಡಿ ಮಾಡ್ಕೊಂಡಿರೋ ಸ್ಕ್ರಬ್ನ ಪೂರ್ತಿ ಫೇಸ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತೇ ಇರ್ಬೋದು, ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಒಂದು ನ್ಯಾಚುರಲ್ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ಸ್ಕಿನ್ ಮೇಲಿರೋ ಡೆಡ್ ಸೆಲ್ಸ್ ಲೇಯರ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟಿನಲ್ಲಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ಕೂಡ ಸಹಾಯ ಮಾಡುತ್ತೆ. ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ ಮೇಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಡೆಡ್ ಸ್ಕಿನ್ ಲೇಯರ್ ಕಡಿಮೆ ಆಗಿ ಸ್ಕಿನ್ನ ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಒಂದು 3-4 ನಿಮಿಷ ಚೆನ್ನಾಗಿ ನಿಧಾನವಾಗಿ ಇದೇ ರೀತಿ ಸ್ಕ್ರಬ್ ಮಾಡಿಕೊಳ್ಳಿ. ಸ್ಕ್ರಬ್ ಆದಮೇಲೆ ಒಂದು 5 ನಿಮಿಷ ಕಾಲ ಹಾಗೆ ಬಿಡಿ. 5 ನಿಮಿಷ ಆದಮೇಲೆ ನಾರ್ಮಲ್ ವಾಟರಿಂದ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸ್ಕ್ರಬ್ಬಿಂಗ್ ಆದಮೇಲೆ ಸ್ಕಿನ್ ಮೇಲೆ ಇನ್ಸ್ಟಂಟಾಗಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ಏನು ನಮ್ಮ ಸ್ಕಿನ್ ಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರುತ್ತಲ್ಲ ಅದು ರಿಮೂವ್ ಆಗಿರುತ್ತೆ, ಮತ್ತು ಸ್ಕಿನ್ ಮೇಲೂ ಡೆಡ್ ಸೆಲ್ಸ್ ಲೇಯರ್ ಕೂಡ ಕಡಿಮೆ ಆಗಿರುತ್ತೆ. ಇದರಿಂದ ಸ್ಕಿನ್ ಟಚ್ ಮಾಡಿದ ತಕ್ಷಣ ನಿಮಗೆ ತುಂಬಾ ಸ್ಮೂತ್ ಮತ್ತು ಸಾಫ್ಟ್ ಥರ ಫೀಲ್ ಆಗುತ್ತೆ. 1 ಟೀಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಟೀಸ್ಪೂನಷ್ಟು ಕುಕ್ಕಂಬರ್ ಜ್ಯೂಸ್, 1 ಟೀಸ್ಪೂನಷ್ಟು ಮೊಸರು. ಸೊ ಈಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ. ಈ ರೀತಿ ರೆಡಿ ಮಾಡ್ಕೊಂಡಿರೋ ಪ್ಯಾಕ್ನ ಚೆನ್ನಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಸೌತೆಕಾಯಿ ಜ್ಯೂಸ್ನ ಯೂಸ್ ಮಾಡಿದ್ದೀವಿ. ಸೌತೆಕಾಯಿ ಜ್ಯೂಸ್ ನಮ್ಮ ಸ್ಕಿನ್ ಮೇಲೊಂದು ಕೂಲಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಸಮ್ಮರಲ್ಲಿ ಸೌತೆಕಾಯಿ ಜ್ಯೂಸ್ ಯೂಸ್ ಮಾಡೋದ್ರಿಂದ ಏನು ಸ್ಕಿನ್ ಮೇಲೆ ಎಕ್ಸಸ್ ಆಯಿಲ್ ಬರ್ತಾ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕಿದು ಹೆಲ್ಪ್ ಮಾಡುತ್ತೆ. ನಾವು ಇದರಲ್ಲಿ ಮೊಸರು ಕೂಡ ಯೂಸ್ ಮಾಡಿದ್ದೀವಿ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಏನು ಬಿಸಿಲಲ್ಲಿ ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತಲ್ಲ ಆ ಟ್ಯಾನಿಂಗ್ನ ಕಡಿಮೆ ಮಾಡಿ ಸ್ಕಿನ್ ಕಲರ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಅಕ್ಕಿ ಹಿಟ್ಟಂತೂ ಒಂದು ಸ್ಕಿನ್ ವೈಟ್ನಿಂಗ್ ಥರ ಕೆಲಸ ಮಾಡುತ್ತೆ, ಒಂದು ನ್ಯಾಚುರಲ್ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ, ಒಂದು ಕ್ಲಿನ್ಸರ್ ಥರ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಲೇಯರ್ನ ಕಡಿಮೆ ಮಾಡಿ ಸ್ಕಿನ್ನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಗ್ಲೋಸಿ ಗ್ಲಾಸ್ ಸ್ಕಿನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಚೆನ್ನಾಗಿ ಪ್ಯಾಕ್ನ ಹಚ್ಚಿ ಒಂದು 15 ನಿಮಿಷ ಕಾಲ ಹಾಗೆ ಬಿಡಿ. 15 ನಿಮಿಷ ಆದಮೇಲೆ ನೀವು ನೋಡ್ಬೋದು ಪ್ಯಾಕಿನ ಪೂರ್ತಿ ಡ್ರೈ ಆಗಿಲ್ಲ, ಜಸ್ಟ್ ಸೆಮಿ ಡ್ರೈ ಆಗುತ್ತೆ. ಈಗ ನಿಮ್ಮ ಫೇಸ್ನ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ. ಈಗ 15 ನಿಮಿಷ ಆದಮೇಲೆ ನಾನು ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡಿದ ನಂತರ ಒಂದು ಕ್ಲೀನ್ ಟವಲಿಂದ ಚೆನ್ನಾಗಿ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವೆಲ್ಲ ಇನ್ಸ್ಟೆಂಟ್ ಆಗಿ ನನ್ನ ಸ್ಕಿನ್ ಮೇಲೆ ಗ್ಲೋ ಮತ್ತೆ ಬ್ರೈಟ್ ನೋಟಿಸ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ತೀನಿ. ನೀವು ನೋಡ್ಬೋದು ಮೂಗಿನ ಮೇಲಾಗ್ಲಿ, ನನ್ನ ಗಲ್ಲದ ಮೇಲಾಗ್ಲಿ ಎಷ್ಟೊಂದು ಚೆನ್ನಾಗಿ ಗ್ಲೋ ಬಂದಿದೆ ಅಂತ.
ಸೊ ನಿಮ್ ಸ್ಕಿನ್ ಮೇಲೆ ಏನಾದ್ರೂ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದ್ರೆ ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಒಂದ್ಸಾರಿ ಈ ಫೇಷಿಯಲ್ ಮಾಡಿ ನೋಡಿ. ನಿಮ್ ಮೂಗಿನ ಮೇಲಿರೋ ಚಿನ್ ಮೇಲಿರೋ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ಇದು ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇನ್ ಕೆಲವ್ರಿಗೆ ಏನಾಗ್ತಾ ಇರುತ್ತೆ, ಸ್ಕಿನ್ ಮೇಲೆ ಡೆಡ್ ಸೆಲ್ಸ್ ಲೇಯರ್ ಕೂತ್ಕೊಂಡು ಸ್ಕಿನ್ ತುಂಬಾ ಒರಟಾಗಿರುತ್ತೆ, ಸಾಫ್ಟ್ನೆಸ್ ಇರಲ್ಲ. ಸೊ ಈ ಫೇಷಿಯಲ್ ಮಾಡೋದ್ರಿಂದ ನಿಮ್ ಸ್ಕಿನ್ ಮೇಲಿರೋ ಡೆಡ್ ಸೆಲ್ಸ್ ಲೇಯರ್ ನ ಇದು ಕಡಿಮೆ ಮಾಡಿ ಸ್ಕಿನ್ ನ ಸ್ಮೂತ್ ಮತ್ತೆ ಸಾಫ್ಟ್ ನೋಕೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ ಸ್ಕಿನ್ ಟೋನ್ ನ ಕೂಡ ಇಂಪ್ರೂವ್ ಮಾಡೋಕೆ ಸಹಾಯ ಮಾಡುತ್ತೆ. ಕೆಲವ್ರಿಗೆ ಏನಾಗಿರುತ್ತೆ, ಹೊರಗಡೆ ಬಿಸಿಲಲ್ಲಿ ಹೋಗ್ಬಿಟ್ಟು ಸ್ಕಿನ್ ತುಂಬಾ ಟ್ಯಾನ್ ಆಗಿರುತ್ತೆ, ಇದು ಟ್ಯಾನ್ ನ ಕೂಡ ರಿಮೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಮೇಲಿರೋ ಡೆಡ್ ಸೆಲ್ಸ್ ಲೇಯರ್ ನ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ನ ಕಡಿಮೆ ಮಾಡಿ ಸ್ಕಿನ್ ನ ಕ್ಲೀನ್ ಅಂಡ್ ಕ್ಲಿಯರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಈ ಫೇಷಿಯಲ್ ಅನ್ನು ವಾರದಲ್ಲಿ ಎರಡು ಬಾರಿ ಮಾಡೋದ್ರಿಂದ ಒಂದು ಗ್ಲೋಸಿ ಗ್ಲಾಸ್ ಸ್ಕಿನ್ ನ ಪಡೆದುಕೊಳ್ಬಹುದು, ಅಂದ್ರೆ ಒಂದು ಕ್ಲಿಯರ್ ಗ್ಲೋ ಸ್ಕಿನ್ ನ ಪಡೆದುಕೊಳ್ಬಹುದು. ಈ ಫೇಷಿಯಲ್ ನ ಒಂದು ವಾರದಲ್ಲಿ ಎರಡು ಬಾರಿ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಯಾವ ರೀತಿ ಸಿಕ್ತು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬಿಡಿ. ಈಗಂತೂ ಲಾಕ್ ಡೌನ್, ಎಲ್ಲರೂ ಮನೆಯಲ್ಲಿ ಇರ್ತೀರಾ, ಆರಾಮಾಗಿ ಈ ಫೇಷಿಯಲ್ ನ ಟ್ರೈ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಾ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಕೊಳ್ಳೋ ಕೇಳ್ಬಹುದು, ನಾನು ನಿಮ್ಗೆ ತಕ್ಷಣನೇ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಎಲ್ಲರೂ ಆದಷ್ಟು ಮನೆಯಲ್ಲಿರಿ, ಸೇಫ್ ಆಗಿರಿ. ಮತ್ತೆ ಸಿಗೋಣ ಒಂದು ಸಿಂಪಲ್ ರೆಮಿಡಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.